Hello friends, welcome to Smile Talk Paramedical channel. So ಈಗಾಗಲೇ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಆಗಿದೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ನೀವು ಈಗಾಗಲೇ ಏನಾದರೂ ಫೇಲ್ ಆಗಿದ್ದರೆ, ಸಬ್ಜೆಕ್ಟ್ ಬ್ಯಾಕ್ ಉಳ್ಕೊಂಡಿದ್ದರೆ ಅಥವಾ ನಿಮಗೆ ರಿಸಲ್ಟ್ಸ್ ಏನಾದರೂ ಕಡಿಮೆ ಬಂದಿದ್ದರೆ, ಸೊ ಅದಕ್ಕೆ ಸಂಬಂಧಿಸಿದಂತೆ ರೀವ್ಯಾಲ್ಯುವೇಷನ್ ಮತ್ತು ಏನಾದರೂ ರೀಕೌಂಟಿಂಗು ಅಥವಾ ಪೇಪರ್ ಚೆಕ್ಕಿಂಗ್ ಏನಾದರೂ ಅದರ ಬಗ್ಗೆ ಸಂಬಂಧಿಸಿದಂತೆ ನೋಟಿಫಿಕೇಶನನ್ನು ನೋಡ್ಕೊಳ್ಳೋಣ. ಸೊ ಈ ಒಂದು ನೋಟಿಫಿಕೇಷನ್ ಆಲ್ರೆಡಿ ವೆಬ್ಸೈಟಲ್ಲಿ ಇದೆ. ಓಕೆ, ಇಲ್ಲಿ ಏನಂದರೆ ಅನೌನ್ಸ್ಮೆಂಟ್ ಆಫ್ ರಿಸಲ್ಟನ್ನು ನಾವು ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಪ್ರೊವಿಷನಲ್ ಮಾರ್ಕ್ಸ್ ಲಿಸ್ಟ್ ಅನ್ನು ಆ್ಯನ್ಯುವಲ್ ಎಕ್ಸಾಮಿನೇಷನ್ ಇನ್ ದ ಮಂತ್ ಹೆಲ್ಡ್ ಆಫ್ ಅಕ್ಟೋಬರಲ್ಲಿ ಕಂಡಕ್ಟ್ ಮಾಡಿರುವಂಥ ಎಕ್ಸಾಮ್ದೊಂದು ಪ್ರೊವಿಷನ್ ಲಿಸ್ಟನ್ನು ನಾವು ಬಿಟ್ಟಿದ್ದೀವಿ ಆಫಿಷಿಯಲ್ ವೆಬ್ಸೈಟಲ್ಲಿ, ನೋಡ್ಕೊಳ್ಬೋದು ಅಂತ ಹೇಳಿದ್ದಾರೆ. ಇನ್ ಕೇಸ್ ಆಫ್ ನಿಮಗೆ ಏನಾದರೂ ರಿಸಲ್ಟ್ಸ್ ಬಂದಿರಲಿಲ್ಲ ಅಥವಾ ರಿಸಲ್ಟ್ಸ್ ಕಾಪಿ ಅಥವಾ ಮತ್ತು ನಿಮಗೆ ಅದಕ್ಕೆ ಸಂಬಂಧಿಸಿದಂಥ ಕ್ವಾರೀಸ್ ಏನಾದ್ರು ಇದ್ದರೆ, ಸೊ ಕಾಲೇಜ್ ಥ್ರೂ ನೀವೇನು ಮಾಡ್ಬೋದು ಅಂತಂದರೆ ಇಂಟಿಮೇಟನ್ಗಳನ್ನು ಮಾಡ್ಕೊಳ್ಬೋದು. ಸೊ ಅದಕ್ಕೆ ಸಂಬಂಧಿಸಿದ ಆಲ್ ದ ಗ್ರೆವೆನ್ಸ್ ರಿಗಾರ್ಡಿಂಗ್ ದ ರಿಸಲ್ಟ್ಸ್ ಬಿ ರಿಕ್ಲೇರ್ಡ್ 6/1/2023 ಆಫ್ಟರ್ ದ ಲಾಸ್ಟ್ ಕರೆಕ್ಷನ್ ನಾಟ್ ವಿಂಟರ್ಡ್. 6ನೇ ತಾರೀಕಿನ ಒಳಗಡೆ ಏನೋ ಒಂದು ಕರೆಕ್ಷನ್ ಇದ್ದರೆ, ಅಂದರೆ ಈಗ ಇನ್ವಾಲಿಡ್ ಅಂತ ಬರ್ತಾ ಇದೆ, ಅಬ್ಸೆಂಟ್ ಅಂತ ಇದೆ, ಅಥವಾ ಏನಂತಂದರೆ IMRs ಆ್ಯಡ್ ಆಗಿಲ್ಲ, ಈ ಥರ ಏನಾದರೂ ಇದ್ದರೆ 6ನೇ ತಾರೀಕಿನ ಒಳಗಡೆ ಕಾಲೇಜ್ ಥ್ರೂ ನೀವು ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಜೊತೆಗೇನಂತಂದರೆ ಇನ್ ಕೇಸ್ ಆಫ್ ನಿಮಗೇನಾದರೂ ಫೋಟೋ ಕಾಫೀಸ್ ತರಿಸ್ಬೇಕಿತ್ತು ಅಥವಾ ರೀವ್ಯಾಲ್ಯೂಯೇಷನ್ ಹಾಕಬೇಕಿತ್ತು, ಅದಕ್ಕೆ ಏನಂತಂದರೆ ಇಲ್ಲಿ ತೆಳಗಿನ ಪ್ಯಾರಾಗ್ರಫ್ ಇದೆ ನೋಡಿ, ದ ಕ್ಯಾಂಡಿಡೇಟ್ ಹೂ ಡಿಸೈರ್ ದ ಅಪ್ಲೈ ಫೋಟೋ ಕಾಪಿ ಆನ್ಸರ್ ಸ್ಕ್ರಿಪ್ಟ್ ಅಪ್ಲೈ ಥ್ರೂ ದಿ ಆನ್ಲೈನ್ ಮುಖಾಂತರ ಕಾಲೇಜ್ ಥ್ರೂನೇ ನೀವು 300 ರೂಪಾಯಿ ಏನಂತಂದರೆ ಫೋಟೋ ಕಾಪಿಗೆ ಪೇ ಮಾಡಬೇಕು. ರೀವ್ಯಾಲ್ಯೂಯೇಷನ್ ಏನಾದರೂ ಹಾಕಬೇಕಂದ್ರೆ 1000 ರೂಪೀಸನ್ನು ಪೇ ಮಾಡಬೇಕು. ಓಕೆ, ದ ಫೋಟೋ ಕಾಪಿ ಆಗಿರ್ಬೋದು ಅಥವಾ ರೀವ್ಯಾಲ್ಯೂಯೇಷನ್ ಅದನ್ನು 6 ತಾರೀಕಿನ ಒಳಗಡೆ ನೀವು ವಿತೌಟ್ ವೇಟಿಂಗ್ ಅಂದರೆ 6 ತಾರೀಕಿನ ಒಳಗಡೆ ಅಪ್ಲೈ ಮಾಡ್ಕೋಬೇಕು. ಅದು ಹೆಂಗಂತಂದರೆ ಪ್ಯಾರಾಮೆಡಿಕಲ್ ಬೋರ್ಡಿಗೆ ನೀವು ಪೇ ಮಾಡಬೇಕಾಗುತ್ತೆ, ಅದು ಕಾಲೇಜ್ ಥ್ರೂ ಪೇ ಮಾಡಬೇಕಾಗುತ್ತೆ, ಹೊರಗಡೆ ಪೇ ಮಾಡಲಿಕ್ಕೆ ಬರೋಂಗಿಲ್ಲ. ಹೌದಾ? ಸೊ ಇದೇನಂದರೆ 6ನೇ ತಾರೀಕು ತನಕ ನಿಮಗೆ ರೀವ್ಯಾಲ್ಯೂಯೇಷನ್ ಡೇಟನ್ನು ಅನೌನ್ಸ್ಮೆಂಟ್ ಮಾಡಲಾಗಿದೆ. ಓಕೆ, ಸೊ ಅದಕ್ಕೆ ಸಂಬಂಧಿಸಿದಂತೆ ನಿಮಗೆ ಏನಾದರೂ ಇನ್ಸ್ಟ್ರಕ್ಷನ್ ಬೇಕಂತಂದರೆ ಇಲ್ಲಿ ತೆಳಗಡೆ ಬರೆದಿದ್ದಾರೆ ಯಾವ ರೀತಿಯಾಗಿ ನಾವು ಏನೇನು ಮಾಡ್ಕೋಬೇಕು ಅನ್ನೋದನ್ನು. ಬಟ್ ಮ್ಯಾನ್ಯಲಿ ಅಪ್ಲಿಕೇಶನ್ ಡಿಡಿ ನಾಟ್ ಬಿ ಕ್ಯಾನ್ಸಲ್ಡ್, ನೀವು ಹೊರಗಡೆಯಿಂದ ಏನಾದರೂ ಅಪ್ಲೈ ಮಾಡಿದರೆ ಬರೋದಿಲ್ಲ. ಬಟ್ ಏನಂತಂದರೆ ಕಾಲೇಜ್ ಥ್ರೂನೇ ನೀವು ರೀವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ಕೋಬೇಕು. ಸೊ ರೀವ್ಯಾಲ್ಯೂಯೇಷನ್ ಡೇಟ್ ಲಾಸ್ಟ್ ಡೇಟ್ ಯಾವಾಗಂತಂದರೆ 6ನೇ ತಾರೀಕಿಗೆ ಲಾಸ್ಟ್ ಡೇಟ್ ಇದೆ.